ಇಂದು ನಾವು ಎಂಟನೇ ತರಗತಿಯ ಹಿಂದಿ ವಿಷಯದ ಪಾಠ ಗ್ಯಾರ ರುಕ್ಷ ಪ್ರೇಮಿ ತಿಮ್ಮಕ್ಕ ಇಸ್ ಪಾಠ ಮೇ ಸಾಲು ಮರದ ತಿಮ್ಮಕ್ಕಕ್ಕೆ ಅಮೂಲ್ಯ ಪರ್ಯಾವರಣ ಪ್ರೇಮ ಕಾ ಪರಿಚಯ ದಿಯಾಗಯ ಹೇ ಈ ಒಂದು ಪಾಠದಲ್ಲಿ ನಮ್ಮ ಸಾಲು ಮರದ ತಿಮ್ಮಕ್ಕ ಅವರ ಒಂದು ಅಮೂಲ್ಯವಾಗಿರುವಂತಹ ಪರಿಸರ ರಕ್ಷಣೆ ಬಗ್ಗೆ ಪರಿಸರದ ಪ್ರೀತಿಯ ಬಗ್ಗೆ ಈ ಒಂದು ಪಾಠದಲ್ಲಿ ತಿಳಿಸಲಾಗಿದೆ जिससे बच्चे पर्यावरण की रक्षा करने में अपना निष्ठापूर्ण सहयोग दे सकते हैं। आ ಒಂದು ಕಾರಣಕ್ಕೆ ಮಕ್ಕಳಿಗೋಸ್ಕರ ಪರಿಸರವನ್ನು ರಕ್ಷಣೆ ಮಾಡುವುದಕ್ಕೆ ಪರಿಸರವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಒಂದು ನಿಷ್ಠಾಪೂರ್ಣವಾಗಿ ಒಂದು ಸಹಯೋಗವನ್ನು ಪಡೆದುಕೊಳ್ಳುತ್ತಾರೆ। ಪರಿಸರವನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಒಂದು ನಿಷ್ಠಾಪೂರ್ಣವಾಗಿ ನಿಷ್ಠೇಯುತವಾಗಿರುವಂಥ ಒಂದು ಪರಿಸರ ರಕ್ಷಣೆಯನ್ನು ಮಾಡುವುದಕ್ಕೆ ಅವರು ಸಹಯೋಗವನ್ನು ಕಲಿತುಕೊಳ್ತಾರೆ, ಸಹಯೋಗವಾಗುತ್ತಾರೆ। ಸಾಲು ಮರದ ತಿಮ್ಮಕ್ಕ ನಾಮ್ ಆಜ್ ಕರ್ನಾಟಕಕ್ಕೆ ಕೋನೆ ಕೋನೆ ಮೇ ವ್ಯಾಪ್ತ ಹೈ। ಸಾಲು ಮರದ ತಿಮ್ಮಕ್ಕವರ ಹೆಸರು ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ವ್ಯಾಪ್ತಿಯಾಗಿದೆ, ಮೂಲೆ ಮೂಲೆಯಲ್ಲೂ ಕೂಡ ಹರಡಿಕೊಂಡಿದೆ ನಮ್ಮ ಸಾಲು ಮರದ ತಿಮ್ಮಕ್ಕವರ ಹೆಸರು। ಕರ್ನಾಟಕ ಸರ್ಕಾರನೆ ಉನ್ಹೆ ಇತನೆ ಸಾರೆ ಪುರಸ್ಕಾರೋಸೆ ಸಮ್ಮಾನಿತ ಕಿಯಾ ಹೈ ಕಿ ಸಮಾಜ ಸೇವಾಕ್ಕೆ ಕ್ಷೇತ್ರ ಮೇ ಯಹಾಂ ಮಹಿಳಾ ಏಕ್ ಮಿಸಲ್ ಬನ್ ಗಯಿ ಹೈ। ಇಲ್ಲಿ ಕರ್ನಾಟಕ ಸರ್ಕಾರ ಸಾಲು ಮರದ ತಿಮ್ಮಕ್ಕವರಿಗೆ ಇಷ್ಟೊಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಅಂದರೆ ಸಮಾಜ ಸೇವೆಯ ಮಾಡುವಂಥ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಸಮಾಜ ಸೇವೆಯನ್ನು ಕೈಗೊಂಡಿರುವಂಥ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಉದಾಹರಣೆಯಾಗಿದ್ದಾರೆ ಸಾಲು ಮರದ ತಿಮ್ಮಕ್ಕವರು। ಈ ಒಂದು ಅವರು ಪಡೆದುಕೊಂಡಿರುವಂಥ ಸರ್ಕಾರದಿಂದ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂಥ ಸಾಲು ಮರದ ತಿಮ್ಮಕ್ಕ ಸಮಾಜ ಸೇವೆಯನ್ನು ಕೈಗೊಂಡಿರುವಂಥ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಉದಾಹರಣೆಯಾಗಿ ನಿಂತಿದ್ದಾರೆ। ಇಸ್ ಆದರ್ಶ ಮಹಿಳಾಕ್ಕೆ ಜೀವನಕ್ಕೆ ಬಾರೆ ಮೇ ಹಮ್ ಕಿತ್ನಾ ಜಾನ್ತೆ ಹೇ। ಈ ಆದರ್ಶ ಮಹಿಳೆಯ ಜೀವನದ ಬಗ್ಗೆ ನಾವು ಎಷ್ಟನ್ನು ತಿಳಿದುಕೊಂಡಿದ್ದೀವಿ, ಅವ್ರ ಬಗ್ಗೆ ಎಷ್ಟನ್ನು ನಾವು ಪರಿಚಯ ಮಾಡಿಕೊಂಡಿದ್ದೀವಿ। ಸಾಲು ಮರದ ತಿಮ್ಮಕ್ಕವರ ಒಂದು ಆದರ್ಶವಾಗಿರುವಂಥ ಜೀವನವನ್ನು ನಾವು ಎಷ್ಟು ತಿಳಿದುಕೊಂಡಿದ್ದೇವೆ। ಆಯೇ ಗ್ರಾಮೀಣ ಪ್ರದೇಶಕ್ಕೆ ಗರೀಬ್ ಪರಿವಾರ ಮೇ ಜನ್ಮ ಲೇನೆ ವಾಲೆ ಈ ಅನ್ಪಡ್ ಮಹಿಳಾಕ್ಕೆ ಉದಾತ್ತ ವ್ಯಕ್ತಿತ್ವ ಏವಂ ಕಾರ್ಯಕ ಪರಿಚಯ ಪಾವೆ। ಬನ್ನಿ, ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿರುವಂಥ ಈ ಒಬ್ಬ ಮಹಿಳೆ ಸಾಲು ಮರದ ತಿಮ್ಮಕ್ಕವರ ಸಂಪೂರ್ಣ ಜೀವನ ಪರಿಚಯವನ್ನು ತಿಳಿದುಕೊಳ್ಳೋಣ। ಏನು ಓದದೇ ಇರುವಂಥ ಅನ್ಪಡ ಸ್ತ್ರೀಯಾಗಿರುವಂಥ ಸಾಲು ಮರದ ತಿಮ್ಮಕ್ಕವರ ಅವರ ಉದಾತ್ತ ವ್ಯಕ್ತಿತ್ವವನ್ನು ತಿಳಿದುಕೊಳ್ಳೋಣ, ಅವರ ಕೆಲಸ ಅವರ ಕಾರ್ಯವನ್ನು ಅವರ ಪರಿಚಯವನ್ನು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳೋಣ। ತಿಮ್ಮಕ್ಕ ಜನ್ಮ ತುಮಕೂರು ಜಿಲ್ಲಾ ಗುಬ್ಬಿ ತಾಲೂಕಾ ಮೇ ಏಕ್ ಛೋಟೇ ಸೇ ಗಾಂವ್ ಕಕ್ಕೇನ ಹಳ್ಳಿ ಮೇ ಹುವಾ। ತಿಮ್ಮಕ್ಕವರ ಜನ್ಮ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಒಂದು ಚಿಕ್ಕ ಪುಟ್ಟ ಒಂದು ಹಳ್ಳಿಯಾಗಿರುವಂಥ ಕಕ್ಕೇನ ಹಳ್ಳಿ, ಆ ಒಂದು ಕಕ್ಕೆಯನ್ನು ಹಳ್ಳಿಯಲ್ಲಿ ಸಾಲು ಮರದ ತಿಮ್ಮಕ್ಕವರು ಜನಿಸ್ತಾರೆ। ಉನ್ಕೆ ಪಿತಾ ಚಿಕ್ಕರಂಗಯ್ಯ, ಅವರ ತಂದೆ ಹೆಸರು ಚಿಕ್ಕರಂಗಯ್ಯ, ಅವ್ರ ಮಾತಾ ವಿಜಯಮ್ಮ ಥೇ, ಅವರ ತಾಯಿ ಹೆಸರು ವಿಜಯಮ್ಮ, ತಂದೆ ಹೆಸರು ಚಿಕ್ಕರಂಗಯ್ಯ, ತಾಯಿ ಹೆಸರು ವಿಜಯಮ್ಮ। ತಿಮ್ಮಕ್ಕ ಇನ್ಕಿ ಛೇ ಸಂತಾನ ಮೇಸಿ ಏಕ್ತಿ, ಇವರಿಬ್ಬರ ದಂಪತಿಗಳಲ್ಲಿ ತಿಮ್ಮಕ್ಕ ಅವರ ಆರು ಮಕ್ಕಳಲ್ಲಿ ತಿಮ್ಮಕ್ಕ ಒಬ್ಬಳಾಗಿದ್ದಳು। ತಿಮ್ಮಕ್ಕಕ್ಕೆ ಮಾ ಬಾಪ್ ಮೆಹನತ್ ಮಜ್ದೂರಿ ಕರ್ತೆ ಹೀಗೆ ಅಪ್ನ ಪೇಟ್ ಪಾಲ್ತೇ ಥೇ। ಇಲ್ಲಿ ತಿಮ್ಮಕ್ಕ ದಂಪತಿಯವರು
ತಂದೆ ತಾಯಿ ತಿಮ್ಮಕ್ಕ ತಂದೆ ತಾಯಿಯವರು ಮೆಹನತ್ ಮಜ್ದೂರಿ ಕರ್ತೆ ಹೇಳಿ ಅಪ್ಪನ ಪೇಟ್ ಪಾಲ್ತೈತೆ ಕಷ್ಟಪಟ್ಟು ಕೂಲಿಯನ್ನು ಮಾಡಿ ಕಷ್ಟವನ್ನು ಕೂಲಿಯನ್ನು ಮಾಡಿ ಕಷ್ಟದಿಂದ ಕೂಲಿಯನ್ನು ಮಾಡಿ ಅವರು ತಮ್ಮ ಹೊಟ್ಟೆಯನ್ನು ತುಂಬಿಸಿಕೊಳ್ತಾ ಇದ್ದರು. ಕೂಲಿ ಕೆಲಸವನ್ನು ಮಾಡಿ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವಂಥ ದಂಪತಿಗಳಾಗಿದ್ದರು ತಿಮ್ಮಕ್ಕವರ. ತಿಮ್ಮಕ್ಕಕ್ಕೆ ಪತಿಕ ನಾಮ ಬಿಕ್ಕಲ ಚಿಕ್ಕಯ್ಯ. ಇಲ್ಲಿ ತಿಮ್ಮಕ್ಕವರ ಪತಿ, ತಿಮ್ಮಕ್ಕವರ ಪತಿಯ ಹೆಸರು, ತಿಮ್ಮಕ್ಕವರ ಗಂಡನ ಹೆಸರು ಬಿಕ್ಕಲ ಚಿಕ್ಕಯ್ಯ. ಭೇದಿ ಅನ್ಪಡ್ತೆ ಬಿಕ್ಕಲ ಚಿಕ್ಕಯ್ಯನು ಕೂಡ ಅವರು ಕೂಡ ಅನ್ಪಡ್ ಆಗಿದ್ದರು, ಅಂದರೆ ಏನು ಓದದೇ ಇರುವಂಥ ವ್ಯಕ್ತಿಯಾಗಿದ್ದರು. ರೋಜ್ ದೂಸರಕ್ಕೆ ಖೇತ್ ಮೇ ಪಸೀನಾ ಬಹಾಕರ್ ಕಾಮ್ ಕಿಯಾ ಕರ್ತೆ ಥೇ. ಪ್ರತಿನಿತ್ಯ ದಿನಾಲು ಮತ್ತೊಬ್ಬರ ಹೊಲದಲ್ಲಿ ಬೆವರನ್ನು ಸುರಿಸುತ್ತಾ ಅವರ ಕೆಲಸವನ್ನು ಮಾಡ್ತಾ ಇದ್ದರು. ಪ್ರತಿದಿನ ಮತ್ತೊಬ್ಬರ ಬೇರೆಯವರ ಹೊಲದಲ್ಲಿ ಕೂಲಿಯ ಕೆಲಸವನ್ನು ಮಾಡಿ ಬೆವರನ್ನು ಸುರಿಸಿ ಅವರ ಕೆಲಸವನ್ನು ಮಾಡ್ತಾ ಇದ್ದರು. ಈ ದಂಪತಿ ಕೋ ಏಕ್ ಏಕ್ ಕೋರ್ ಕೇಲಿಯೇ ಕಡಿ ಮೆಹನತ್ ಕರ್ನಿ ಪಡ್ತೀತಿ. ಈ ದಂಪತಿಗಳು ಅಂದರೆ ತಿಮ್ಮಕ್ಕ ಮತ್ತು ಅವರ ಪತಿ ಬಿಕ್ಕಲು ಚಿಕ್ಕಯ್ಯ, ಈ ಇಬ್ಬರ ದಂಪತಿಗಳು ಏಕೆ ಕೋರ್ಕೆಲಿಯೇ ಒಂದೊಂದು ಹೊತ್ತಿನ ಊಟಕ್ಕೋಸ್ಕರ ಕಷ್ಟವನ್ನು ಪಡಬೇಕಾಗ್ತಿತ್ತು. ಒಂದೊಂದು ಹೊತ್ತಿನ ಊಟದ ಸಲುವಾಗಿ ಅವರು ಬಹಳಷ್ಟು ಕೂಡ ಕಷ್ಟವನ್ನು ಪಡಬೇಕಾಗ್ತಿತ್ತು. ಕಮಾದಿ ಭೂತ್ ಕಮ್ತಿ, ಅವರ ಕಮೈ ಅಂದರೆ ಅವರ ದುಡಿತ ಬಹಳಷ್ಟು ಕೂಡ ಕಡಿಮೆ ಇತ್ತು. ಅವರ ಸಂಬಳದ ದುಡಿತ ಇದೆ ಅಲ್ಲ, ಆ ದುಡಿತದ ಸಂಬಳ ಅವರಿಗೆ ಬಹಳಷ್ಟು ಕಡಿಮೆ ಸಿಗ್ತಾ ಇತ್ತು. ಯದಿ ಏಕ್ ದಿನ ಮಜ್ದೂರಿ ನಹಿ ಕರ್ತೆ ತೋ ಉನ್ನೇ ಭೂಕೆ ರಹನ ಪಡ್ತಾತ. ಏನಾದರೂ ಒಂದು ದಿನ ಆದರೂ ಆ ದಂಪತಿಗಳು ನಮ್ಮ ಬಿಕ್ಕಲ ಚಿಕ್ಕಯ್ಯ ಪತಿಯಾಗಿರುವಂಥ ಬಿಕ್ಕಲ ಚಿಕ್ಕಯ್ಯ ಒಂದು ದಿನ ಅವರು ಕೂಲಿ ಮಾಡೋದನ್ನು ಬಿಟ್ಟರೆ, ಒಂದು ದಿನ ಕೂಲಿಯ ಕೆಲಸವನ್ನು ಮಾಡೋದನ್ನು ಬಿಟ್ಟರೆ ಉಪವಾಸ ಪಡುವಂಥ ಸಂದರ್ಭ ಬರ್ತಿತ್ತು. ಮಜ್ದೂರಿ ನಹಿ ಕರ್ತಿತ್ತು ಅವನಿಗೆ ಭೂಕೇರನ್ನು ಪಡ್ತಾ. ಅವರು ಏನಾದರೂ ಕೂಡ ಅವರು ಒಂದು ದಿನ ಕೂಲಿ ಕೆಲಸವನ್ನು ಮಾಡದೇ ಇದ್ದರೆ ಆ ಒಂದು ದಿನ ಉಪವಾಸ ಮಾಡುವಂಥ ಸಂದರ್ಭವೂ ಕೂಡ ಇವರಿಗೆ ಉಂಟಾಗ್ತಿತ್ತು. ತಿಮ್ಮಕ್ಕ ನಿಸ್ಸಂತಾಂತಿ, ತಿಮ್ಮಕ್ಕಳಿಗೆ ನಿಸ್ಸಂತಾನ್, ನಿಸ್ಸಂತಾನ್ ಅಂದರೆ ಮಕ್ಕಳಿಲ್ಲದ ಸ್ತ್ರೀಗೆ ನಿಸ್ಸಂತಾನ್ ಅಂತ ನಾವು ಕರಿತೀವಿ. ತಿಮ್ಮಕ್ಕ ನಿಸ್ಸಂತಾಂತಿ, ತಿಮ್ಮಕ್ಕಳಿಗೆ ಮಕ್ಕಳಿಲ್ಲ. ಪತಿ ಪತ್ನಿ ಬಚ್ಚೋಕಲಿಯೇ ಏಕ್ ತರಸ್ ಜಾತೆ ಥೇ. ಪತಿ ಪತ್ನಿ ಅಂದರೆ ಗಂಡ, ಅವರಿಬ್ಬರು ಗಂಡ ಹೆಂಡತಿ ಮಕ್ಕಳಿಗೋಸ್ಕರ ತರಿಸ್ತಾ ಇದ್ದರು. ತರಸ್ ಅಂದರೆ ಇಲ್ಲಿ ಸಂಕಟವನ್ನು ಅನುಭವಿಸ್ತಾ ಇದ್ದರು, ನೋವನ್ನು ಅನುಭವಿಸ್ತಾ ಇದ್ದರು. ನಮಗೆ ಮಕ್ಕಳಿಲ್ಲ, ನಮಗೆ ಮಕ್ಕಳಿಲ್ಲ ಅನ್ನೋದು ಒಂದು ನೋವು ಅವರಿಗೆ ಅನುಭವಿಸ್ತಾ ಇತ್ತು, ಸಂಕಟವನ್ನು ಆಗ್ತಾ ಇತ್ತು. ಅಂತಮೇ ಉನ್ನೇ ಏಕ್ ಬಚ್ಚೆಕ್ಕೂ ಗೋದ್ಲಿಯ, ಕೊನೆಗೆ ಅವರು ಒಂದು ಮಗುವನ್ನು ಏನು ಮಾಡ್ತಾರೆ, ದತ್ತು ಮಗುವನ್ನು ತೆಗೆದುಕೊಳ್ತಾರೆ. ಕೊನೆಗೆ ನಮ್ಮ ತಿಮ್ಮಕ್ಕ ದಂಪತಿ ಒಂದು ಮಗುವನ್ನು ದತ್ತುಪುತ್ರನನ್ನಾಗಿ ತೆಗೆದುಕೊಳ್ತಾರೆ. ದತ್ತಪುತ್ರಕ್ಕೆ ಸಗೆ ಮಾ ಬಾಪ್ಕು ಲೋಗೋಕಿ ಕಟು ನಿಂದ ಸುನ್ನಿ ಪಡಿ. ಇಲ್ಲಿ ದತ್ತುಪುತ್ರವನ್ನು ನಿಜವಾದ ತಂದೆ ತಾಯಿ, ಆ ದತ್ತುಪುತ್ರವಿನ ನಿಜವಾದ ತಂದೆ ತಾಯಿ ಜನರ ಒಂದು ಕಟು ನಿಂದನೆಯನ್ನು ಕೇಳ್ತಾ ಇದ್ದಾರೆ. ಕಟುವಾಗಿರೋಂಥ ನಿಂದನೆಗಳನ್ನು ಅಪಮಾನವನ್ನು ಮಾಡ್ತಾ ಇದ್ದಾರೆ ಆ ತಂದೆ ತಾಯಿಗೆ. ಯಾಕೆಂದರೆ ಆ ಒಂದು ಮಗುವನ್ನು ಮತ್ತೊಬ್ಬರಿಗೆ ದತ್ತುಪುತ್ರವಾಗಿ ಕೊಟ್ಟಿದ್ದಕ್ಕೆ ಜನರು ಒಪ್ಪದೇ ಇದ್ದ ಕಾರಣ ಆ ಜನರು ಏನು ಮಾಡ್ತಾ ಇದ್ದಾರೆ, ಆ ನಿಜವಾದ ಆ ಮಗುವಿನ ನಿಜವಾದ ತಂದೆ ತಾಯಿಗಳನ್ನು ಬೈತಾ ಇದ್ದಾರೆ, ಬೈಗಳನ್ನು ಕೊಡ್ತಾ ಇದ್ದಾರೆ, ಅಪಮಾನವನ್ನು ಮಾಡ್ತಾ ಇದ್ದಾರೆ, ನೋವನ್ನು ಉಂಟು ಮಾಡ್ತಾ ಇದ್ದಾರೆ. ಉನ್ನೇ ಅಪ್ನೆ ಬೇಟೆಕ್ಕೂ ವಾಪಸ್ ಲೇಲಿಯ, ಆ ಮಗುವಿನ ನಿಜವಾದ ತಂದೆ ತಾಯಿ ಏನು ಮಾಡ್ತಾರೆ, ಆ ದತ್ತುಪುತ್ರವನ್ನು ಕೊಟ್ಟಿದ್ದಕ್ಕೆ ಮತ್ತೆ ಆ ಮಗುವನ್ನು ವಾಪಸ್ ತೆಗೆದುಕೊಳ್ತಾರೆ. ಹಿಂದಕ್ಕೆ ಮರಳಿ ಆ ನಿಜವಾದ ತಂದೆ ತಾಯಿ ಆ ಮಗುವನ್ನು ತಿಮ್ಮಕ್ಕ ದಂಪತಿಗಳಿಂದ ತೆಗೆದುಕೊಳ್ತಾರೆ. ಹಿಂದಕ್ಕೆ ಅಪ್ಪನ ದತ್ತಪುತ್ರ ಖೋಕರ್ ತಿಮ್ಮಕ್ಕ ಬಹುತ ದುಃಖೀವಿ. ಇಲ್ಲಿ ತಮ್ಮ ದತ್ತುಪುತ್ರವನ್ನು ತೆಗೆದುಕೊಂಡಿರುವಂಥ ತಿಮ್ಮಕ್ಕ ಬಹಳಷ್ಟು ನೋವಾಗುತ್ತೆ, ದುಃಖವಾಗುತ್ತೆ, ನೋವನ್ನು ಅನುಭವಿಸ್ತಾಳೆ.
लेकिन सन 2005 में उन्होंने बलूर के उमेश बीएन को पुत्र के रूप में अपनाया, जो अब उनकी देखभाल कर रहे हैं। मत एर सवि ईदरली तिम्मक्कन्माता दत्तु पुत्र तेजकोता मत पुत्र तेजकोतारे उन्होंने बलूर के बलूरवर उमेश बीएन ಒಬ್ಬ ಮಗುವನ್ನು ದತ್ತುಪುತ್ರಕ್ಕೆ ರೂಪನೆ ಅಪ್ನಾಯ ಆ ಒಬ್ಬ ಮಗುವನ್ನು ಏನು ಮಾಡ್ತಾಳೆ ದತ್ತುಪುತ್ರವನ್ನು ತೆಗೆದುಕೊಳ್ತಾಳೆ ಇವತ್ತಿಗೂ ಆ ಮಗುವನ್ನು ದೇಖ್ಭಾಲ್ ಕರೆ ಇವತ್ತಿಗೂ ಕೂಡ ಆ ಒಂದು ನೋಡಿಕೊಳ್ತಾ ಇದ್ದಾರೆ ಆ ಮಗುವನ್ನು ಸಾಕ್ತಾ ಇದ್ದಾಳೆ ತಿಮ್ಮಕ್ಕ ಅವ್ರ ಚಿಕ್ಕಯ್ಯ ದೋನೇನೆ ನಿಶ್ಚಯ ಕಿಯಾ ಕಿ ಅಪ್ನೆ ಆಪ್ಕೋ ಕಿಸಿ ಧರ್ಮ ಕಾರ್ಯ ಮೇ ಲಗಾಲೆ ಇಲ್ಲಿ ತಿಮ್ಮಕ್ಕ ಮತ್ತು ಚಿಕ್ಕಯ್ಯ ಈ ಇಬ್ಬರು ದಂಪತಿಗಳು ಅಮ್ಮ ಒಂದು ನಿಶ್ಚಯ ಮಾಡ್ತಾರೆ ಒಂದು ನಿರ್ಧಾರವನ್ನು ಮಾಡ್ತಾರೆ ನಮ್ಮ ಜೀವನ ಒಂದು ಒಳ್ಳೆ ಧರ್ಮ ಕಾರ್ಯದಲ್ಲಿ ನಡಿಬೇಕು ಧರ್ಮ ಕಾರ್ಯವನ್ನು ಮಾಡೋಣ ಅಂತ ಒಂದು ನಿರ್ಧಾರವನ್ನು ಮಾಡ್ತಾರೆ ನಿಶ್ಚಯ ಕಿಯಾಕಿ ಅಪ್ನೆ ಆಪ್ಕೋ ಕಿಸಿ ಧರ್ಮ ಕಾರ್ಯ ಮೇ ಲಗಾಲೆ ನಿರ್ಧಾರ ಮಾಡ್ತಾರೆ ನಮ್ಮನ್ನು ನಾವು ಯಾವುದೇ ಒಂದು ಧರ್ಮ ಕಾರ್ಯಗೋಸ್ಕರ ಇಡೋಣ उनके गांव के पास ही श्री रंगस्वामी का मंदिर था और ऊरिन ಹತ್ತಿರದಲ್ಲಿ ಒಂದು ದೇವಸ್ಥಾನವಿದೆ ಅದು ಶ್ರೀ ರಂಗಸ್ವಾಮಿ ದೇವಸ್ಥಾನ ಇತ್ತು ಹರ್ ಸಾಲ್ ಮೇಲಾ ಲಗ್ತಾ ಥಾ ಅಲ್ಲಿ ಪ್ರತಿ ವರ್ಷ ನ್ಯಾಯವನ್ನು ನಡೀತಾ ಇತ್ತು ಆ ಒಂದು ದೇವಸ್ಥಾನದಲ್ಲಿ वहाँ आने वाले जानवरों के लिए पीने के पानी का इंतज़ाम किया हाँ तो देवस्थान होगुवा बरुवा प्राणिगळिगे पक्षिगळिगे ऐनु माड्तारे नीरिन कुडियुवुदक्के नीरिन व्यवस्थेयन्नु माड्तारे नीरिन ಒಂದು ಸಂಪೂರ್ಣ ವ್ಯವಸ್ಥೆಯನ್ನು ಮಾಡ್ತಾರೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಕುಡಿಯುವುದಕ್ಕೋಸ್ಕರ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡುತ್ತಾರೆ ತಿಮ್ಮಕ್ಕನೆ ರಸ್ತೆಗೆ ದೋನೋ ಓರ್ ಪೇಡ್ ಲಗಾನೆ ಸಿಂಚನೆ ಬಡಾನೆ ಕಿ ಬಾತ್ ಸೂಚಿ ಇಲ್ಲಿ ನಮ್ಮ ತಿಮ್ಮಕ್ಕ ಆ ಒಂದು ದಾರಿಯಲ್ಲಿ ದೇವಸ್ಥಾನದ ದಾರಿಯಲ್ಲಿ ಎಡದಿಂದ ಎಡಕ್ಕೆ ಮತ್ತು ಬಲಕ್ಕೆ ಎರಡೂ ಕಡೆ ಏನು ಮಾಡ್ತಾರೆ ಮರಗಳನ್ನು ಬೆಳೆಸಬೇಕು ಆ ಒಂದು ದಾರಿಯ ಅಕ್ಕಪಕ್ಕದಲ್ಲಿ ಅದನ್ನು ಕೆದೀಬೇಕು ಮಣ್ಣನ್ನು ಸಡಿಲು ಮಾಡಬೇಕು ಆ ಒಂದು ಯೋಚನೆಯನ್ನು ಮಾಡ್ತಾಳೆ ಮರವನ್ನು ಬೆಳೆಸಿ ಆ ಸಂಪೂರ್ಣವಾಗಿರುವಂಥ ದಾರಿಯ ಆ ಕಡೆಯಿಂದ ಪಕ್ಕಡೆ ಆ ನೆಲಕ್ಕೆ ಭೂಮಿಯನ್ನು ಸಡಿಲನ್ನು ಮಾಡುವುದನ್ನು ಮಾತನ್ನು ಯೋಚನೆ ಮಾಡ್ತಾಳೆ ತಿಮ್ಮಕ್ಕ ಯಾ ಕಾಮ್ ಆಸಾನ್ ನಹಿತ ಈ ಒಂದು ಕೆಲಸ ಭಾಳ ಸರಳವಾಗಿದ್ದಿಲ್ಲ ಬಹಳಷ್ಟು ಕಠಿಣವಾಗಿತ್ತು ಫಿರ್ ಭಿ ಉನ್ನೆ ಹುಲಿಕಲ್ ಅವ್ರ ಕುದೂರ್ ಕೆ ಬೀಚ್ ಕೆ 4 ಕಿಲೋಮೀಟರ್ ಕೆ ರಸ್ತೆಗೆ ದೋನೋ ಓರ್ ಬರ್ಗದ್ಕೆ ಢಾಲ್ ಲಗಾಯೆ ಇಲ್ಲಿ ಆದರೂ ಕೂಡ ಅವರು ಏನು ಮಾಡ್ತಾರೆ ಹುಲಿಕಲ್ ಮತ್ತು ಕುದೂರ್ ಇದರ ಮಧ್ಯ 4 ಕಿಲೋಮೀಟರ್ ಈ ಎರಡು ಪ್ರದೇಶದ ಮಧ್ಯ 4 ಕಿಲೋಮೀಟರ್ ರಸ್ತೆ ದೋನೋ ಓರ್ ಬರ್ಗದ್ ಆ 4 ಕಿಲೋಮೀಟರ್ ಎಡ ಬಲಕ್ಕೆ 4 ಕಿಲೋಮೀಟ್ರವರೆಗೆ ಏನು ಮಾಡ್ತಾರೆ ಆಲದ ಮರವನ್ನು ಢಾಲ್ ಲಗಾಯೆ ಆಲದ ಮರದ ಸಸಿಯನ್ನು ನೆಡ್ತಾರೆ ಆ ಒಂದು ಎಲ್ಲಿಂದ ಎಲ್ಲಿಗೆ ಹುಲಿಕಲ್ ಮತ್ತು ಕುದೂರ್ ಮಧ್ಯೆ 4 ಕಿಲೋಮೀಟರ್ ದೂರದವರೆಗೆ ಎಡ ಮತ್ತು ಬಲಕ್ಕೆ ಏನು ಮಾಡ್ತಾರೆ ಆಲದ ಮರದ ಗಿಡವನ್ನು ನೆಟ್ಟಿಸ್ತಾರೆ ಉನ್ ಪೇಡೋಕು ಭೇಡ್ ಬಕ್ರಿಯೋ ಸೇ ರಕ್ಷಾ ಕರ್ನೆಕ್ಕೆ ವ್ಯವಸ್ಥಾಕಿ ಆ ಒಂದು ಮರಗಳನ್ನು ಆ ಒಂದು ಸಸಿಯನ್ನು ಇಟ್ಟಿರುವಂಥ ಆಲದ ಮರದ ಗಿಡಗಳನ್ನು ಏನು ಮಾಡ್ತಾಳೆ ಆ ಭೇಡ್ ಬಕ್ರಿ ಇಲ್ಲಿ ನರಿ ಮತ್ತು ಕುರಿಗಳು ಇವುಗಳನ್ನು ತಿನ್ನಬಾರ್ದು ಅಂತ ಅವುಗಳನ್ನು ರಕ್ಷಣೆಯನ್ನು ಮಾಡ್ತಾಳೆ ರಕ್ಷಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ತಾಳೆ
पहले साल 10, दूसरे साल 15 और तीसरे साल में 90 पेड़ लगाए। ಇಲ್ಲಿ ಮೊದಲ ವರ್ಷದಲ್ಲಿ 10 ಮರವನ್ನು ನೆಡಿಸ್ತಾಳೆ, ಮೊದಲ ವರ್ಷದಲ್ಲಿ 10 ಮರವನ್ನು ನೆಟ್ಟಿಸ್ತಾಳೆ, ಎರಡನೇ ವರ್ಷದಲ್ಲಿ 15 ಮರವನ್ನು ನೆಟ್ಟಿಸ್ತಾಳೆ, ಹಾಗೆ ಮೂರನೇ ವರ್ಷದಲ್ಲಿ 90 ಮರಗಳನ್ನು ಇಡ್ತಾಳೆ, 90 ಮರವನ್ನು ಏನು ಮಾಡ್ತಾಳೆ ಭೂಮಿ ಮೇಲೆ ಆ ಮರವನ್ನು ಬೆಳೆಸುವುದಕ್ಕೋಸ್ಕರ ನೆಟ್ಟಿಸ್ತಾಳೆ। ಉನ್ನೇ ಅಪ್ನೆ ಬಚ್ಚೋ ಕಿ ತರ ಪ್ರೇಮ್ ಸೆ ಪಾಲಾ ಪೋಸ, ಆ ಒಂದು ನೆಟ್ಟಿಸಿರುವಂಥ ಆಲದ ಮರ ಗಿಡವನ್ನು ತನ್ನ ಮಕ್ಕಳ ಹಾಗೆ ಪ್ರೀತಿ ಪ್ರೇಮದಿಂದ ಪೋಷಣೆಯನ್ನು ಮಾಡ್ತಾ ಇದ್ದು, ತಾನು ಬೆಳೆಸ್ತಾ ಇರುವಂಥ ಮರಗಳನ್ನು ತನ್ನ ಮಕ್ಕಳ ಹಾಗೆ ಪ್ರೀತಿಯಿಂದ ಪಾಲನೆ ಮಾಡ್ತಾ ಪೋಷಣೆ ಮಾಡ್ತಾ ಬೆಳೆಸ್ತಾ ಇದ್ದಾಳೆ। ಯಹ ಕಾಮ್ ನಿರಂತರ 10 ಸಾಲೋ ತಕ್ ಚಲ್ತಾ ರಹ, ಈ ಒಂದು ಕೆಲಸ ನಿರಂತರವಾಗಿ 10 ವರ್ಷದವರೆಗೆ ನಡೀತಾ ಇದೆ। ಈ ಒಂದು ಕೆಲಸ ನಿರಂತರವಾಗಿ ಮರವನ್ನು ಬೆಳೆಸುವಂಥ ಕೆಲಸ ನಿರಂತರ 10 ವರ್ಷದವರೆಗೆ ಈ ಒಂದು ಮರವನ್ನು ಬೆಳೆಸುತ್ತಾನೆ, ಮುಂದುವರಿತಾ ಇದ್ದಾಳೆ। ಪೇಡ್ ರಾಗಿರೋಕೆ ಛಾಯಾ ದೇನೇಕೆ ಸಾಥ್ ಸಾಥ್ ಪಕ್ಷಿಯೋಕೆ ಆಶ್ರಯ ಧಾಮ್ ಬಿ ಬನ್ ಗಯಾ, ಈ ಒಂದು ಮರಗಳ ಪ್ರಯಾಣಿಕರಿಗೆ ಅವರಿಗೆ ನೆರಳು ಕೊಡುವುದು ಅಷ್ಟೇ ಅಲ್ಲ, ಈ ಒಂದು ಮರಗಳ ಪ್ರಯಾಣ ನಡೆಸುವಂಥ ವ್ಯಕ್ತಿಗಳಿಗೆ, ಪ್ರಯಾಣಿಕರಿಗೆ, ಪ್ರವಾಸ ಮಾಡುವಂಥ ವ್ಯಕ್ತಿಗಳಿಗೆ ಅವರಿಗೆ ನೆರಳು ಕೊಡುವುದೇ ಅಷ್ಟೇ ಅಲ್ಲ, ಸಾತ್ ಸಾತ್ ಪಕ್ಷಿಯೋಕೆ ಆಶ್ರಯ ಧಾಂಬಿ ಬನ್ಗೆ, ಆ ಪಕ್ಷಿಗಳಿಗೆ ಆಶ್ರಯ ಗೂಡನ್ನು ಕಟ್ಟಿಕೊಳ್ಳುವಂಥ ಆಶ್ರಯ ಧಾಮವೂ ಕೂಡ ಆಗ್ತಾ ಇದೆ। ಪ್ರವಾಸ ಮಾಡುವಂಥ ವ್ಯಕ್ತಿಗಳಿಗೆ ನೆರಳು ಕೊಡುವುದರ ಅಷ್ಟೇ ಅಲ್ಲ, ನೆರಳು ಕೊಡುವುದರ ಮುಖಾಂತರವೂ ಕೂಡ ಇಲ್ಲಿ ಪಕ್ಷಿಗಳಿಗೂ ಕೂಡ ಆಶ್ರಯ ಧಾಮವಾಗಿ ಪರಿವರ್ತನವಾಗ್ತಾ ಇದೆ, ಆಶ್ರಯ ಧಾಮವೂ ಕೂಡ ಆಗ್ತಾ ಇದೆ। ಇಲ್ಲಿ ಸಾಲು ಮರದ ತಿಮ್ಮಕ್ಕ, ನಮ್ಮ ತಿಮ್ಮಕ್ಕವರು ತಾವು ಬೆಳೆಸಿರುವಂಥ ಮರ ಪಕ್ಷಿಗಳಿಗೂ ಕೂಡ ಆಶ್ರಯ, ಒಂದು ಮನೆಯ ಗೂಡನ್ನು ಕಟ್ಟುವ ಹಾಗೆ ಆ ಒಂದು ಪರಿವರ್ತನೆಯನ್ನು ಆಗ್ತಾ ಇದೆ। ತಿಮ್ಮಕ್ಕಕ್ಕೆ ಜೀವನ್ನೇ ಮುಸಿಬತ್ಗೆ ಘಡಿಯ ಶುರು ಹುವಿ, ಇಲ್ಲಿ ತಿಮ್ಮಕ್ಕವರ ಜೀವನದಲ್ಲಿ ಸಂಕಷ್ಟದ ಸಮಯವನ್ನು ಪ್ರಾರಂಭವಾಗುತ್ತೆ। ತಿಮ್ಮಕ್ಕವರ ಜೀವನದಲ್ಲಿ ಬಹಳ ನೋವಿನ ಮತ್ತು ಸಂಕಷ್ಟದ ಒಂದು ಸಮಯವನ್ನು ಪ್ರಾರಂಭವಾಗುತ್ತೆ। ತಿಮ್ಮಕ್ಕಕ್ಕೆ ಪತಿಕಿ ತಬಿಯತ್ ಖರಾಬುಯಿ, ತಿಮ್ಮಕ್ಕವರ ಪತಿ ಬಿಕ್ಕಲ ಚಿಕ್ಕಯ್ಯ, ಆ ತಿಮ್ಮಕ್ಕ ಪತಿಗೆ ತಬಿಯತ್ ಖರಾಬುಯಿ ಅಂದರೆ ಅನಾರೋಗ್ಯದಿಂದ ಬಾಳ್ತಾ ಇದ್ದಾರೆ। ಇಲ್ಲಿ ಹುಷಾರಿಲ್ಲ ತಿಮ್ಮಕ್ಕ ಪತಿಗೆ, ಅನಾರೋಗ್ಯದಿಂದ ಇದ್ದಾರೆ। ಬರೀ ಹಾಲತ್ಮೆ ಚಿಕ್ಕಯ್ಯ ಚೆಲ್ ಬಸೆ, ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ, ಬರೀ ಹಾಲತ್ಮೆ ಭಾಳ ಕೆಟ್ಟ ಪರಿಸ್ಥಿತಿಯಲ್ಲಿ ಚಿಕ್ಕಯ್ಯ ಚೆಲ್ ಬಸೆ, ಚಿಕ್ಕಯ್ಯ ಮರಣವನ್ನು ಹೊಂದ್ತಾರೆ ಭಾಳ ಕೆಟ್ಟದ ಸಮಯದಲ್ಲಿಯೂ ಕೂಡ ಅವರು ಏನು ಮಾಡ್ತಾರೆ, ಮೃತ್ಯುವನ್ನು ಅನುಭವಿಸ್ತಾರೆ, ಮರಣ ಹೊಂದುತ್ತಾರೆ। ತಿಮ್ಮಕ್ಕ ಅಬ್ ಅಕೇಲಿ ಪಡಗೆ, ತಿಮ್ಮಕ್ಕ ಇವಾಗ ಭಾಳ ಒಂಟಿಯಾದಳು, ತಿಮ್ಮಕ್ಕ ಅಕೇಲಿ ಪಡಗೆ, ತಿಮ್ಮಕ್ಕ ಒಬ್ಬಂಟಿಯಾದಳು। ಫಿರ್ ಬಿ ಹಿಮ್ಮತ್ ನಾ ಹಾರಿ, ಆದರೂ ಕೂಡ ತನ್ನ ಧೈರ್ಯವನ್ನು ಕಳೆದುಕೊಳ್ಳಿಲ್ಲ ತಿಮ್ಮಕ್ಕ, ತಾನು ಒಂಟಿ ಆದರೂ ಕೂಡ ತಿಮ್ಮಕ್ಕ ತನ್ನ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ। ಅವರ ಅಪನೆ ಕಾರ್ಯಮೇ ತಲ್ಲೀನ್ರಿ, ಹಾಗೆ ತನ್ನ ಕೆಲಸದಲ್ಲಿಯೂ ಕೂಡ ಮಗ್ನನಾದ್ರು, ತನ್ನ ಕೆಲಸದೂ ಕೂಡ ನಿರಂತರವಾಗಿ ಮರವನ್ನು ಬೆಳೆಸುವಂಥ ತನ್ನ ಕೆಲಸವನ್ನು ನಿರಂತರವಾಗಿ ಅದರಲ್ಲಿಯೇ ಕೂಡ ತಲ್ಲೀನ ಆದಳು, ಮಗ್ನನಾದಳು ತಿಮ್ಮಕ್ಕನೇ ಅಪ್ ತಕ್, ತಿಮ್ಮಕ್ಕ ಇವತ್ತಿನವರೆಗೆ, ಮಕ್ಕಳೇ ತಿಮ್ಮಕ್ಕ ಅಪ್ ತಕ್, ತಿಮ್ಮಕ್ಕ ಇವತ್ತಿನವರೆಗೆ 8,000 ಸಿ ಅಧಿಕ ಪೇಡ್ ಲಗಾಯ, ತಿಮ್ಮಕ್ಕ ಇವತ್ತಿನವರೆಗೆ 8,000ದ ಹೆಚ್ಚು ಮರವನ್ನು ಬೆಳೆಸಿದಾಳೆ। ತಿಮ್ಮಕ್ಕ ಇವತ್ತಿನವರೆಗೂ 8,000ದ ಹೆಚ್ಚು ಮರಗಳನ್ನು ಬೆಳೆಸಿದಾಳೆ। ಅಬ್ ಅಮಾರಿ ಕರ್ನಾಟಕ ಸರ್ಕಾರನೇ ಒಂದು ಪೇಡೋಕೆ ರಕ್ಷಾ ಕರ್ನೆಯ ಬೇಡ ಉಠಾಯ ಹೈ, ಇವಾಗ ನಮ್ಮ ಕರ್ನಾಟಕ ಸರ್ಕಾರ ಆ 8,000ಕ್ಕೂ ಹೆಚ್ಚು ಮರವನ್ನು ಬೆಳೆಸಿರುವಂಥ ತಿಮ್ಮಕ್ಕ ಆ ಮರಗಳನ್ನು ರಕ್ಷಣೆ ಮಾಡುವಂಥ ಜವಾಬ್ದಾರಿಯನ್ನು ಎತ್ಕೊಂಡಿದೆ।
ನಮ್ಮ ಕರ್ನಾಟಕ ಸರ್ಕಾರ ತಿಮ್ಮಕ್ಕ ಬೆಳೆಸಿರುವಂಥ ಮರ ಗಿಡಗಳನ್ನು ರಕ್ಷಣೆಯನ್ನು ಮಾಡುವಂಥ ಒಂದು ಜವಾಬ್ದಾರಿಯನ್ನು ನಮ್ಮ ಕರ್ನಾಟಕ ಸರ್ಕಾರ ಹೊತ್ತುಕೊಂಡಿದೆ. ತಿಮ್ಮಕ್ಕಕ್ಕೂ ಉನ್ಕಿ ನಿಷ್ಠಾ ತ್ಯಾಗ ತಥಾ ಸೇವಾಕ್ಕೆ ನಾಡೋಜ ಪುರಸ್ಕಾರ, ರಾಷ್ಟ್ರೀಯ ನಾಗರಿಕ್ ಪುರಸ್ಕಾರ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ವೀರ್ ಚಕ್ರ, ಕರ್ನಾಟಕ ಕಲ್ಪಾವಲ್ಲಿ ಗಾಡ್ ಫ್ರೀ ಫಿಲಿಮ್ಸ್ ಫಿಲಿಪ್ಸ್ ಧೈರ್ಯ ಪುರಸ್ಕಾರ, ವಿಶಾಲಾಕ್ಷಿ ಪುರಸ್ಕಾರ, ಡಾಕ್ಟರ್ ಕಾರಂತ್ ಪುರಸ್ಕಾರ, ಕರ್ನಾಟಕ ಸರ್ಕಾರಕ್ಕೆ ಮಹಿಳಾ ಅವರ ಶಿಶು ಕಲ್ಯಾಣ ವಿಭಾಗಕ್ಕೆ ದ್ವಾರ ಸಮ್ಮಾನ ಪತ್ರ ಆದಿ ಅನೇಕಾನೇಕ ಪುರಸ್ಕಾರಸೆ ಅಲಂಕೃತ ಕಿಯಾಗಯಾಯಿ. ಇಲ್ಲಿ ನಮ್ಮ ತಿಮ್ಮಕ್ಕವರ ನಿಷ್ಠೆ, ತಿಮ್ಮಕ್ಕವರ ತ್ಯಾಗ ಮತ್ತು ಅವರ ಸೇವೆಯನ್ನು ಈ ಕರ್ನಾಟಕ ಸರ್ಕಾರವನ್ನು ಗುರುತಿಸಿ ಅವರಿಗೆ ಬಹಳಷ್ಟು ಪ್ರಶಸ್ತಿಯನ್ನು ಕೊಡ್ತಾರೆ. ತಿಮ್ಮಕ್ಕವರ ನಿಷ್ಠೆ, ಅವರ ಪ್ರಾಮಾಣಿಕತೆ, ಅವರ ಸೇವೆಯ ಮನೋಭಾವ, ಅವರ ಪ್ರೀತಿಯ ವಿಶ್ವಾಸ, ಅವರು ಮಾಡಿರುವಂಥ ಕಾರ್ಯ, ಒಂದು ಧೈರ್ಯದ ಸಾಹಸ, ಅವರ ನಿಷ್ಠೆ, ಸೇವೆಯ ಪ್ರೀತಿಯ ತ್ಯಾಗವನ್ನು ಅವರು ಏನು ಮಾಡ್ತಾರೆ, ಕರ್ನಾಟಕ ಸರ್ಕಾರ ಬಹಳಷ್ಟು ಕೂಡ ಪ್ರಶಸ್ತಿಯನ್ನು ಕೊಡ್ತಾರೆ. ಯಾವ್ಯಾವ ಪ್ರಶಸ್ತಿ ಅಂದರೆ ಮಕ್ಕಳೇ, ನಾಡೋಜ ಪುರಸ್ಕಾರ, ರಾಷ್ಟ್ರೀಯ ನಾಗರಿಕ ಪುರಸ್ಕಾರ, ಇಂದಿರಾ ಪ್ರಿಯದರ್ಶಿನಿ ವೃಕ್ಷ ಮಿತ್ರ, ವೀರ್ ಚಕ್ರ, ಕರ್ನಾಟಕ ಕಲ್ಪಾವಲ್ಲಿ ಗಾಡ್ ಫ್ರೀ ಫಿಲ್ಮ್ಸ್ ಧೈರ್ಯ ಪುರಸ್ಕಾರ, ವಿಶಾಲಾಕ್ಷಿ ಪುರಸ್ಕಾರ, ಡಾಕ್ಟರ್ ಕಾರತ್ ಪುರಸ್ಕಾರ, ಕರ್ನಾಟಕ ಸರ್ಕಾರ ಮಹಿಳಾ ಅವರ ಶಿಶು ಕಲ್ಯಾಣ ವಿಭಾಗಕ್ಕೆ ದ್ವಾರ ಸಮ್ಮಾನ ಪತ್ರ ಆದಿ ಅನೇಕಾನೇಕ ಪುರಸ್ಕಾರಸಿ ಅಲಂಕೃತ ಕಿಯಾಗಯಾಯಿ. ಕರ್ನಾಟಕ ಸರ್ಕಾರ ಅನೇಕಾನೇಕವಾಗಿ ಪುರಸ್ಕಾರ ನಮ್ಮ ತಿಮ್ಮಕ್ಕವರಿಗೆ ಅಲಂಕೃತವಾಗಿ ನೀಡಲಾಗಿದೆ. ನಮ್ಮ ತಿಮ್ಮಕ್ಕವರಿಗೆ ಇಷ್ಟೊಂದು ಅನೇಕ ಪ್ರಶಸ್ತಿಯನ್ನು ಅಲಂಕೃತವಾಗಿ ನಮ್ಮ ಕರ್ನಾಟಕ ಸರ್ಕಾರ ಕೊಟ್ಟಿದೆ. ತಿಮ್ಮಕ್ಕಕ್ಕೆ ಸನ್ 2012 ಸಂಪನ್ ಪ್ರಥಮ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನಕ್ಕೆ ಅಧ್ಯಕ್ಷರಹಿ. ನಮ್ಮ ತಿಮ್ಮಕ್ಕಳಿಗೆ 2012 ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನ, ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನ ನಡೆಯುವಂಥ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅಲಂಕೃತ ಮಾಡ್ತಾರೆ. ಇಲ್ಲಿ 2012 ನಮ್ಮ ತಿಮ್ಮಕ್ಕಳಿಗೆ ರಾಷ್ಟ್ರೀಯ ಪರ್ಯಾವರಣ ಸಮ್ಮೇಳನ, ರಾಷ್ಟ್ರೀಯ ಪರಿಸರ ಸಮ್ಮೇಳನ ಒಂದು ಸಮ್ಮೇಳನದಲ್ಲಿ ನಮ್ಮ ತಿಮ್ಮಕ್ಕಳಿಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟು ಅಲಂಕಾರವನ್ನು ಮಾಡ್ತಾಳೆ. ಪರ್ಯಾವರಣ ಸಂರಕ್ಷಣೆಗೆ ಸಾಥ್ ತಿಮ್ಮಕ್ಕ ಅನ್ಯ ಸಾಮಾಜಿಕ ಕಾರ್ಯ ಭೀ ಕರೈತಿ. ಇಲ್ಲಿ ಪರ್ಯಾವರಣ ಸಂರಕ್ಷಣೆಯ ಜೊತೆಗೆ ಪರಿಸರವನ್ನು ರಕ್ಷಣೆ ಮಾಡುವುದರ ಜೊತೆಗೆ ನಮ್ಮ ತಿಮ್ಮಕ್ಕ ಬೇರೆ ಸಾಮಾಜಿಕ ಸೇವೆಯ ಕಾರ್ಯವೂ ಕೂಡ ಮಾಡ್ತಾ ಇದ್ದಾಳೆ. ಇಲ್ಲಿ ನಮ್ಮ ತಿಮ್ಮಕ್ಕ ತಾನು ಪರಿಸರವನ್ನು ರಕ್ಷಣೆಯನ್ನು ಮಾಡಬೇಕು ಅನ್ನೋ ಜವಾಬ್ದಾರಿ ಅಷ್ಟೇ ಮಾತ್ರ ಅಲ್ಲ, ಸಾಮಾಜಿಕ ಕಾರ್ಯ, ಸಾಮಾಜಿಕ ಸೇವೆಯ ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾಳೆ ತಿಮ್ಮಕ್ಕ. ಅಪನೆ ಪತಿಕೆ ಯಾದ ಮೇ ಉನ್ಹೋನೆ ಹುಲಿಕಲ್ ಗ್ರಾಮ ಮೇ ಗರೀಬೋಕ್ಕೆ ನಿಶುಲ್ಕ ಚಿಕಿತ್ಸಾಕ್ಕೆ ಲಿಯೇ ಏಕ್ ಆಸ್ಪತಲ್ಕ್ಕೆ ನಿರ್ಮಾಣ ಕರಾನೆ ಕಾ ಸಂಕಲ್ಪ ಕಿಯಾ ಹೇ. ಇಲ್ಲಿ ನಮ್ಮ ತಿಮ್ಮಕ್ಕ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಅಪನೆ ಪತಿಕೆ ಯಾದ ತನ್ನ ಗಂಡನ ನೆನಪಿಗೋಸ್ಕರ, ತನ್ನ ಪತಿಯ ಬಿಕ್ಕಲ ಚಿಕ್ಕೆಯನ ನೆನಪಿಗೋಸ್ಕರ ಹುಲಿಕಲ್ ಗ್ರಾಮದಲ್ಲಿ ಗರೀಬೋಕಲೆ ನಿಶುಲ್ಕ ಚಿಕಿತ್ಸಾ, ಬಡ ಜನರಿಗೆ ಒಂದು ನಿಶುಲ್ಕ ಚಿಕಿತ್ಸಾ ಅಂದರೆ ಉಚಿತ ಚಿಕಿತ್ಸೆಯನ್ನು ಕೊಡಬೇಕು. ಹುಲಿಕಲ್ ಗ್ರಾಮದಲ್ಲಿ ಒಂದು ಹಾಸ್ಪಿಟಲನ್ನು ತೆಗೆದು ಆ ಒಂದು ಹಾಸ್ಪಿಟಲಲ್ಲಿ ಬಡ ಜನರಿಗೆ ಉಚಿತವಾಗಿರುವಂಥ ಚಿಕಿತ್ಸೆಯನ್ನು ಕೊಡಬೇಕು, ಉಚಿತವಾಗಿರುವಂಥ ಅವರಿಗೆ ವೈದ್ಯವನ್ನು ಕೊಡಬೇಕು, ಚಿಕಿತ್ಸೆಯನ್ನು ಕೊಡಬೇಕು ಅನ್ನೋದಕ್ಕೋಸ್ಕರ ಒಂದು ಹಾಸ್ಪಿಟಲನ್ನು ನಿರ್ಮಾಣ ಮಾಡಬೇಕು, ಹಾಸ್ಪಿಟಲನ್ನು ಓಪನ್ ಮಾಡಬೇಕು ಅನ್ನೋ ಒಂದು ಸಂಕಲ್ಪವನ್ನು ಇಟ್ಟುಕೊಳ್ತಾಳೆ ನಮ್ಮ ತಿಮ್ಮಕ್ಕ. ಈ ಒಂದು ಸಂಕಲ್ಪ ಇದೆಯಲ್ಲ, ನಮ್ಮ ತಿಮ್ಮಕ್ಕಳ ಒಂದು ಸಮಾಜ ಸೇವೆಯ ಕಾರ್ಯ ಅಪಾರ ಮಹತ್ವವನ್ನು ಕೊಡುವಂಥ ಸಂಕಲ್ಪವಾಗಿದೆ. ಜೋ ಭೀ ಧನರಾಶಿ ಪುರಸ್ಕಾರಕ್ಕೆ ರೂಪ ಮೇ ತಿಮ್ಮಕ್ಕಕ್ಕೂ ಮಿಲಿ ಹೇ ಉಸೆ ವಹ ಸಾಮಾಜಿಕ ಕಾರ್ಯ ತಥಾ ದಿನ ದುಃಖಿಯೋ ಕಿ ಸೇವಾಕ್ಕೆ ಲಿಯೇ ಅರ್ಪಿತ ಕರ್ ರಹಿ ಹೇ.
ಇಲ್ಲಿ ಧನರಾಶಿ ಪುರಸ್ಕಾರ ತನಗೆ ಯಾವ ಯಾವ ಪ್ರಶಸ್ತಿಯನ್ನು ಬಂದಿರ್ತೇವೆ ಆ ಪ್ರಶಸ್ತಿಯಲ್ಲಿ ಬಂದಿರುವಂಥ ದುಡ್ಡು ಇದೆಯಲ್ಲ ಆ ಹಣವನ್ನು ಆ ಒಂದು ಪ್ರಶಸ್ತಿಯೇ ಕೊಟ್ಟಿರುವಂಥ ಹಣದ ದುಡ್ಡನ್ನು ಸಾಮಾಜಿಕ ಕಾರ್ಯ ದುಃಖದಲ್ಲಿರುವಂಥ ಜನರಿಗೆ ಸಾಮಾಜಿಕ ಕಾರ್ಯಕ್ಕೆ ಅದನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೆ ತಿಮ್ಮಕ್ಕಿ ಮಿಲಿಗೆ ಇಲ್ಲಿ ಯಾವುದೇ ಪ್ರಶಸ್ತಿಯಿಂದ ಬಂದಿರುವಂಥ ದುಡ್ಡಿನ ಹಣವನ್ನು ಸಿಕ್ಕಿರುವ ನಮ್ಮ ತಿಮ್ಮಕ್ಕಳಿಗೆ ವಿಷಯವ ಸಾಮಾಜಿಕ ಕಾರ್ಯ ತಥಾ ದಿನ್ ದುಃಖಿಯೋಕಿ ಸೇವಕಿಲಿ ಅರ್ಪಿತ್ ಕರ್ ರೈತಿ ಸಾಮಾಜಿಕ ಕಾರ್ಯಕ್ಕೋಸ್ಕರ ಆ ಹಣವನ್ನು ಖರ್ಚು ಮಾಡ್ತಾ ಇದ್ದು ಮತ್ತು ಬಡ ಜನರಿಗೆ ಕಷ್ಟದಲ್ಲಿ ಇರುವಂಥ ವ್ಯಕ್ತಿಗಳಿಗೆ ದುಃಖದಲ್ಲಿರುವಂಥ ವ್ಯಕ್ತಿಗಳಿಗೆ ಆ ಸೇವೆಗೋಸ್ಕರ ಅರ್ಪಣೆಯನ್ನು ಮಾಡ್ತಾ ಇದ್ದು ನಮ್ಮ ತಿಮ್ಮಕ್ಕ अपने जीवन में दर्द और तकलीफ़ उठाने के बावजूद सार्थक कार्य करने वाली तिम्मक्का का व्यक्तित्व सबके लिए आदर्श है। ಇಲ್ಲಿ ತಿಮ್ಮಕ್ಕಳ ಜೀವನದಲ್ಲಿ ಎಷ್ಟೆಲ್ಲ ನೋವು ಎಷ್ಟೆಲ್ಲ ತೊಂದರೆ ಇದ್ದರೂ ಸಹ ಇಷ್ಟೆಲ್ಲ ಸಾರ್ಥಕ ಸೇವೆಯನ್ನು ಮಾಡಿರುವಂಥ ನಮ್ಮ ತಿಮ್ಮಕ್ಕಳ ವ್ಯಕ್ತಿತ್ವ ಅಪಾರ ಮಹತ್ವವನ್ನು ಉಂಟು ಕೊಡುತ್ತೆ। ಇದು ಒಂದು ಆದರ್ಶವಾಗಿರುವಂಥ ಜೀವನ, ನಮ್ಮ ತಿಮ್ಮಕ್ಕ ಆದರ್ಶ ವ್ಯಕ್ತಿತ್ವವನ್ನು ಪಡೆದುಕೊಳ್ತಾಳೆ, ಆದರ್ಶ ವ್ಯಕ್ತಿಯಾಗಿ ಜನರ ಬೆಳಕಿಗೆ ಕಣ್ಣಿಗೆ ಕಾಣ್ತಾಳೆ। ಸರ್ಕಾರಿ ಸಂಸಾಧನೋ ಕೆ ಅಭಾವ ಮೇ ಭಿ ಕೋಯಿ ಏಕ್ ವ್ಯಕ್ತಿ ಕೇವಲ ಅಪ್ನಿ ನಿಷ್ಠಾ ವಾ ಶ್ರದ್ಧಾ ಕಿ ಬದಲ್ತ ಕಿಸ್ ತರ ಸಾಮಾಜಿಕ ಕಾರ್ಯಕ್ಕೆ ಲಿಯೇ ಸ್ವಯಂ ಕೋ ಸಮರ್ಪಿತ ಕರ್ ಸಕ್ತಾ ಹೈ ಇಸ್ಕೆ ಲಿಯೇ ಏಕ ಅತ್ಯುತ್ತಮ ನಿದರ್ಶನ ಹೈ ತಿಮ್ಮಕ್ಕ। ಸರ್ಕಾರಿ ಸಂಸಾಧನದಲ್ಲಿ ಸಂಸಾಧನದ ಅಭಾವದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾನೆಂದರೆ, ಈ ಒಂದು ಸರ್ಕಾರಿ ಸಂಸಾಧನದ ಅಭಾವದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಸಾಮಾಜಿಕ ಕಾರ್ಯದಲ್ಲಿ ತನ್ನನ್ನು ತಾನು ಸಮರ್ಪಣೆಯನ್ನು ಮಾಡಿ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಸಮಾಜ ಸೇವೆಯನ್ನು ಮಾಡುವಂಥ ವ್ಯಕ್ತಿಯ ತನ್ನನ್ನು ತಾನು ಸಮರ್ಪಣೆ ಮಾಡುವಂಥ ವ್ಯಕ್ತಿಯಲ್ಲಿ ಇಸ್ಕಲೇ ಅತ್ಯುಪಯುಕ್ತ ನಿದರ್ಶನ, ಇವರ ಒಂದು ಉಪಯುಕ್ತವಾಗಿರುವಂಥ ಒಂದು ನಿದರ್ಶನವಾಗಿದೆ, ಉಪಯುಕ್ತವಾಗಿರುವಂಥ ನಿದರ್ಶನವಾಗಿದ್ದಾಳೆ ನಮ್ಮ ತಿಮ್ಮಕ್ಕ। ಒಬ್ಬ ಸಾಮಾಜಿಕ ಸೇವೆಯ ಕಾರ್ಯ ನಿಷ್ಠಾಪೂರ್ಣಕವಾಗಿ ಮಾಡಿರುವಂಥ ಸಮಾಜ ಕಾರ್ಯ ಸೇವೆಯಲ್ಲಿ ಮಾಡಿರುವಂಥ ಒಬ್ಬ ವ್ಯಕ್ತಿಯ ನಿದರ್ಶನದಲ್ಲಿ ತಿಮ್ಮಕ್ಕವು ಕೂಡ ಒಬ್ಬಳಾಗಿದ್ದಾಳೆ। ತಿಮ್ಮಕ್ಕೂ ಕೂಡ ಇದಕ್ಕೆ ಉಪಯುಕ್ತವಾಗಿರುವಂಥ ನಿದರ್ಶನ, ಉಪಯುಕ್ತವಾಗಿರುವಂಥ ಒಂದು ಉದಾಹರಣೆಯ ರೂಪವಾಗಿ ನಮ್ಮ ತಿಮ್ಮಕ್ಕ ಕಾಣುತ್ತಾಳೆ। ಮಕ್ಕಳೇ, ಹೀಗೆ ನಮ್ಮ ತಿಮ್ಮಕ್ಕಳ ಜೀವನದ ಒಂದು ಸಮಾಜ ಸೇವೆಯ ಕಾರ್ಯ ಅಷ್ಟೇ ಅಲ್ಲ, ಒಂದು ಪರಿಸರ ಸಂರಕ್ಷಣೆಯನ್ನು ಮಾಡಿ ಪರಿಸರದ ಪ್ರಕೃತಿಯ ತಾಯಿ ಅಂತಲೂ ಕೂಡ ಕರೆಸಿಕೊಂಡ್ರು ಅಂತ ನಮ್ಮ ಸಾಲುಮರದ ತಿಮ್ಮಕ್ಕ ಎಲ್ಲರೂ ಕೂಡ, ಮಕ್ಕಳೇ ನಿಮಗೂ ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ನಮ್ಮ ತಿಮ್ಮಕ್ಕಳ ಪರಿಸರ ರಕ್ಷಣೆ ಅಷ್ಟೇ ಅಲ್ಲ, ಒಂದೊಂದು ಮರವನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಿ, ಪ್ರಕೃತಿಯನ್ನು ಬೆಳೆಸುವುದಕ್ಕೆ ಪ್ರಯತ್ನವನ್ನು ಮಾಡಿ ಮಕ್ಕಳೇ। ಪ್ರಕೃತಿಯೇ ನಮ್ಮ ಪಂಚಭೂತ, ನಮ್ಮ ದೇಹದಲ್ಲಿರುವಂಥ ಪಂಚಭೂತಗಳ ತತ್ವಗಳಾಗುತ್ತವೆ। ಅದಕ್ಕೆ ಮಕ್ಕಳೇ ಈ ಒಂದು ಪ್ರಕೃತಿಯನ್ನು, ಮರವನ್ನು ಬೆಳೆಸಿ ಪ್ರಕೃತಿ ಹೆಚ್ಚೆಚ್ಚು ಕೂಡ ಬೆಳೆಸುತ್ತಾನೆ, ನಮ್ಮ ಪ್ರಕೃತಿಯನ್ನು ನಾವು ಸಂರಕ್ಷಣೆಯನ್ನು ಮಾಡಿ ಗಿಡ ಮರಗಳನ್ನು ಬೆಳೆಸಿ ಮರಗಿಡಗಳನ್ನು ಹಾನಿಯನ್ನು ಮಾಡದೆ ಅವುಗಳನ್ನು ರಕ್ಷಣೆಯನ್ನು ಮಾಡಿ ಮಕ್ಕಳೇ। ಮಕ್ಕಳೇ, ಇಲ್ಲಿಗೆ ವೃಕ್ಷ ಪ್ರೇಮಿ ತಿಮ್ಮಕ್ಕವರ ಜೀವನ ಚರಿತ್ರೆಯನ್ನು ಮುಕ್ತಾಯವಾಯಿತು ಮಕ್ಕಳೇ। ಮುಂದಿನ ಪಾಠಕ್ಕೋಸ್ಕರ ಮುಂದಿನ ಪಾಠವನ್ನು ನಿಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಕಾಣಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಕ್ಕಳೇ। ಇಲ್ಲಿಗೆ ಧನ್ಯವಾದ ಮಕ್ಕಳೇ।